ಸಚಿವ ಮುರುಗೇಶ್ ನಿರಾಣಿ ನಾಮಪತ್ರ ತಿರಸ್ಕೃತ ಸಾಧ್ಯತೆ ಇದೆ ಅಂತ ಈ ಹಿನ್ನೆಲೆಯಲ್ಲಿ ಸೋದರಿಂದ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಕೊನೆಯ ಗಳಿಗೆಯಲ್ಲಿ ಸಹೋದರ ಸಂಗಮೇಶ್ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಬಿಳಿಗಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತ ಮುರುಗೇಶ್ ನಿರಾಣಿ ಅವರಿಗೂ ಕೂಡ ಈ ಒಂದು ಆತಂಕ ಕಾಡ್ತಾ ಇದೆ. ಅಂದ್ರೆ ಡಿಕೆ ಶಿವಕುಮಾರ್ ರೀತಿನೇ ಅವರಿಗೂ ಕೂಡ ಭಯ ಆಗ್ತಾ ಇದೆ. ಅಕಸ್ಮಾತ್ ಏನಾದರೂ ನಾಮಪತ್ರ ತಿರಸ್ಕಾರ ಆದ್ರೆ ಏನಪ್ಪ ಮುಂದೆ ಪರಿಸ್ಥಿತಿ ಅಂತ. ನಾಮಪತ್ರದ ಅಫಿಡವಿಟ್ ನಲ್ಲಿ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಅನ್ನೋ ಒಂದು ಆರೋಪ, ತೆರಿಗೆ ಪಾವತಿ ವಿಚಾರದಲ್ಲಿ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಮುರುಗೇಶ್ ನಿರಾಣಿ ಅವರ ಮೇಲೆ. ತೆರಿಗೆ ಪಾವತಿ ಬಾಕಿ ಇಲ್ಲ ಅಂತ ಹೇಳ್ತಿದ್ದಾರೆ ಮುರುಗೇಶ್ ನಿರಾಣಿ, ಆದ್ರೂ ಕೂಡ ಅವರಿಗೆ ಯಾಕೆ ಭಯ? ಅಫಿಡವಿಟ್ ನಲ್ಲಿ ಅಪರಾಧ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನ ನೀಡಿಲ್ಲ, ಹೀಗಾಗಿ ನಾಮಪತ್ರ ತಿರಸ್ಕೃತಗೊಳ್ಳುವ ಆತಂಕದಲ್ಲಿ ಸಚಿವ ನಿರಾಣಿ ಅವರು ಕೂಡ ಇದ್ದಾರೆ. ಈ ಬಗ್ಗೆ ದೂರು ನೀಡಲು ಯಲ್ಲಪ್ಪ ಹೆಗಡೆ ಅವರು ಮುಂದಾಗಿದ್ದಾರೆ. ರೈತ ಸಂಘದ ಬೆಂಬಲಿತ ಅಭ್ಯರ್ಥಿ ಯಲ್ಲಪ್ಪ ಹೆಗಡೆ ಅವರು ದೂರನ್ನ ಕೊಡೋದಕ್ಕೆ ಇದೀಗ ಮುಂದಾಗಿದ್ದಾರೆ. ಇದು ವಿಸ್ತಾರ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸುದ್ದಿ. ಇಲ್ಲಿವರೆಗೂ ಕೂಡ ನಾವು ಡಿಕೆ ಶಿವಕುಮಾರ್ ಅಂತಾನೆ ಅನ್ಕೊಂಡಿದ್ವಿ, ಅವ್ರು ಮಾತ್ರ ಇಲ್ಲಿ ಇಬ್ಬಿಬ್ರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ, ಡಿಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿಕೆ ಸುರೇಶ್ ಅಂತ. ಇನ್ನೊಂದು ಕಡೆ ಸಚಿವ ಮುರುಗೇಶ್ ನಿರಾಣಿಗೂ ಕೂಡ ಇದೇ ರೀತಿಯಾದಂತ ಒಂದು ಆತಂಕ ಇದೆ, ನಾಮಪತ್ರ ಏನಾದರೂ ತಿರಸ್ಕೃತ ಆದ್ರೆ ಮುಂದೆ ಏನು ಅಂತ. ಹೀಗಾಗಿ ಸೋದರನಿಂದ ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಲಾಗಿದೆ. ಈಗಾಗಲೇ ಕೊನೆ ಗಳಿಗೆಯಲ್ಲಿ ಸಹೋದರ ಸಂಗಮೇಶ್ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಬೀಳಿಗಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಇಲ್ಲಿ ಮುರುಗೇಶ್ ನಿರಾಣಿ ಅವರು. ನಾಮಪತ್ರದ ಅಫಿಡವಿಟ್ ನಲ್ಲಿ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಅನ್ನೋ ಆರೋಪ ಇದೆ ಅವರ ಮೇಲೆ. ತೆರಿಗೆ ಪಾವತಿ ವಿಚಾರದಲ್ಲಿ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಅನ್ನೋ ಆರೋಪ ಇದೆ. ತೆರಿಗೆ ಪಾವತಿ ಬಾಕಿ ಇಲ್ಲ ಅಂತ ಮುರುಗೇಶ್ ನಿರಾಣಿ ಅವರು ಹೇಳಿದ್ದಾರೆ, ಆದರೆ ಅಫಿಡವಿಟ್ ನಲ್ಲಿ ಅಪರಾಧ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನ ನೀಡಿಲ್ಲ, ಹೀಗಾಗಿ ನಾಮಪತ್ರ ತಿರಸ್ಕೃತಗೊಳ್ಳುವಂತ ಆತಂಕದಲ್ಲಿ ಸಚಿವ ನಿರಾಣಿ ಅವರು ಕೂಡ ಇದ್ದಾರೆ. ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಅಶೋಕ್, ಒಂದು ಕಡೆ ಕನಕಪುರದಲ್ಲಿ ಡಿಕೆ ಬ್ರದರ್ಸ್ ಅವ್ರಿಗೆ ಇಬ್ಬಿಬ್ರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ, ಅದೇ ರೀತಿಯಾಗಿ ಮುರುಗೇಶ್ ನಿರಾಣಿ ಅವರ ಸಹೋದರ ಸಂಗಮೇಶ್ ಅವರು ಕೂಡ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಇವ್ರಿಗೂ ಕೂಡ ಅದೇ ಭಯ ಇದೆ, ನಾಮಪತ್ರ ಏನಾದ್ರು ತಿರಸ್ಕಾರ ಆದ್ರೆ ಏನ್ ಮಾಡೋದು ಅಂತ. ಏನಿದೆ ಎಕ್ಸಾಕ್ಟ್ ಆಗಿ ಏನ್ ತಪ್ಪಾಗಿದೆ ಅಂತ? ಇಲ್ಲಿ ದಿವ್ಯಾ, ಅಚ್ಚರಿಯ ಬೆಳವಣಿಗೆ ಅಂತಾನೆ ಹೇಳ್ಬೋದು ಇದನ್ನ. ಬೆಳಿಗ್ಗೆ ಮತಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಲಿ ಸಚಿವರಾಗಿದ್ದಂತಹ ಮುರುಗೇಶ್ ಪ್ರಭಾವಿ ಸಚಿವರು ಅವರು 13ನೇ ತಾರೀಕು ಸಾಂಕೇತಿಕವಾಗಿ ಒಂದು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಆ ನಾಮಪತ್ರದಲ್ಲಿ ತೆರಿಗೆ ಯಾವುದೇ ರೀತಿಯ ತೆರಿಗೆ ಬಾಕಿ ಇಲ್ಲ ಅಂತ ಒಂದು ನಮೂದು ಮಾಡಿದ್ರು. ಆದ್ರೆ 18ನೇ ತಾರೀಕು ಮುಖ್ಯಮಂತ್ರಿ ಸಿಎಂ ಬೊಮ್ಮಾಯಿ ಅವರೇನು ಆಗಮಿಸಿದ್ರು, ಆ ಸಂದರ್ಭದಲ್ಲಿ ನೀಡಿದಂತ ಅದ್ದೂರಿಯಾಗಿ ರೋಡ್ ಶೋ ನಡೆಸಿ ಮುರುಗೇಶ್ ನಿರಾಣಿ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಆ ಸಂದರ್ಭದಲ್ಲಿ 18ನೇ ತಾರೀಕು ಏನ್ ಸಲ್ಲಿಸ್ತಾರೆ, ಆ ಅಫಿಡವಿಟ್ ನಲ್ಲಿ ತೆರಿಗೆ ಇದೆ, ತೆರಿಗೆ ಬಾಕಿ ಇದೆ ಅಂತ ಒಂದು ಇದನ್ನ ನಮೂದು ಇರುವಂತ ಅಫಿಡವಿಟ್ ಸಲ್ಲಿಸ್ತಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಮುರುಗೇಶ್ ನಿರಾಣಿ ಅವರಿಗೆ. ಓಕೆ, ಧನ್ಯವಾದಗಳು ಅಶೋಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆ ಡಿ ಕೆ ಶಿವಕುಮಾರ್ ಮಾತ್ರ ಟಾರ್ಗೆಟ್ ಅನ್ನೋ ಒಂದು ಪದವನ್ನು ಉಪಯೋಗಿಸಿದ್ರು, ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಅವ್ರಿಗೆ ಸುಳಿವು ಸಿಕ್ಕಿದೆ. ಆದರೆ ಇದಕ್ಕೇನು ಹೇಳೋಣ, ಮುರುಗೇಶ್ ನಿರಾಣಿ ಅವರು ಬಿಜೆಪಿ ಪಕ್ಷದವರೇ ಆಗಿದ್ದಾರೆ, ಅವರು ಕೂಡ ಸಚಿವರು, ಅವ್ರಿಗೂ ಕೂಡ ಇದೊಂದು ರೀತಿಯ ಆತಂಕ ಆಗ್ತಾ ಇದೆ ಅಂದರೆ ಏನಿರಬಹುದು? ಎಲ್ಲೋ ಒಂದು ಕಡೆ ನಾಮಪತ್ರ ತಿರಸ್ಕಾರ ಆಗುತ್ತೆ ಅಂತ, ಯಾಕಂದ್ರೆ ಈ ಹಿಂದೆ ಯಾವ ಚುನಾವಣೆಗಳಲ್ಲೂ ಯಾವುದೋ ಕೆಲವು ಅಭ್ಯರ್ಥಿಗಳು ಆ ರೀತಿ ಆಗ್ತಾ ಇತ್ತು. ಆದರೆ ಇಲ್ಲಿ ನೋಟೆಡ್ ಪೊಲಿಟಿಷಿಯನ್ಸ್ ಅಂದ್ರೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಮುರುಗೇಶ್ ನಿರಾಣಿ ಆಗಿರ್ಬೋದು, ಇವ್ರಿಗೆ ಯಾಕೆ ಈ ಒಂದು ಆತಂಕ? ಹೀಗಾಗಿ ಇಬ್ಬರು ಸಹೋದರರು ಒಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಕನಕಪುರದಿಂದ ಡಿ ಕೆ ಸುರೇಶ್, ಇಲ್ಲಿ ಮುರುಗೇಶ್ ನಿರಾಣಿ ಸಹೋದರ ಸಂಗಮೇಶ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.